நீனா அண்ணா இல்லு உட்காம்பரா சுருமா பிட்டியா ಎಲ್ಲೋ ನಾನಲ್ಲೇ ಬಿಟ್ಟ ಅಂದ್ರೆ ಮುಖ ಮುಚ್ಚಲ ಊಷ್ಟ ಆಗ್ಬಿಡ್ಬೇಕು. ಏಯ್ ಯಾರೇ ಬರಕ್ ಹೇಳಿದ್ದಿಂಗಿಲ್ಲೇ? ಅದು ನಿಮ್ಮ ಅಮ್ಮನೆ ಬರಕ್ ಹೇಳಿದ್ದು. ಏನು ನಮ್ಮಮ್ಮ ಬರಕ್ ಹೇಳಿದ್ರ? ಯಾಕೆ? ನಮ್ಮಿಬ್ರು ಮದ್ವೆ ವಿಷಯ ಮಾತಾಡಕ್ಕೆ. ನಿಮ್ ತಮ್ಮನ್ಗೆ ಮದ್ವೆ ಮಾಡ್ತಾ ಇದಾರಲ್ಲ, ಹಾಗೆ ನನ್ ಮಗ ಆದಿತ್ಯನ್ಗೂ ವಯಸ್ಸಾಯ್ತು, ಇಬ್ರಿಗೂ ಜೊತೆಲೆ ಮದ್ವೆ ಮಾಡೋಣ ಅನ್ಕೊಂಡಿದ್ದೀನಿ. ನಿನಗೆ ಆದಿತ್ಯ ಕಂಡ್ರೆ ಇಷ್ಟನಾ ಅಂತ ಕೇಳಿದ್ರು. ಏನು ಅಮ್ಮ ಕೇಳಿದ್ರ? ಹ್ಮ್, ನಿಜವಾಗ್ಲು. ಅದಕ್ಕೆ ನೀನೇ ಇಷ್ಟ ಇಲ್ಲ ಅಂದೆ ತಾನೇ? ಇದಕ್ಕೆ ನಾನು ಕಾಯ್ತಾ ಇದ್ದೆ, ಇಲ್ಲ ಅಂತ ಹೇಳಕ್ಕಾಗತ್ತಾ? ಅದಕ್ಕೆ ನಾನು ಎಸ್ ಅಂತ ಹೇಳ್ಬಿಟ್ಟೆ. ಅಯ್ಯೋ ನೀನ್ ಅಮ್ಮ, ಅವಳ ಮಾತು ಮಾತ್ರ ನಂಬೇಡ ನೀನು. ಅವಳು ಹೇಳಿದ್ರಲ್ಲ ಸುಳ್ಳು. ಏನ್ ಮಾತಾಡ್ತಾ ಇದೀಯೋ, ಯಾರ ಬಗ್ಗೆ ಹೇಳ್ತಾ ಇದೀಯ? ಇವಾಗ್ಲೇ ಬಂದು ಹೋದ್ಲಲ್ಲ, ಅವಳ ಮಾತದ್ದು ನಂಬೇಡ ನೀನು. ಅಮ್ಮ ನನಗೆ ಅವಳಿಗೆ ಯಾವ ಸಂಬಂಧನು ಇಲ್ಲ, ಅವಳು ಯಾರು ಅಂತ ನನಗೆ ಗೊತ್ತಿಲ್ಲ. ಆದಿ, ನೀನೇನ್ ಹೇಳ್ತಿದ್ಯ ಅನ್ನೋದು ನನ್ಗೆ ಅರ್ಥ ಆಗ್ತಿಲ್ಲ, ಅದೇನಂತ ಬಿಡ್ಸ್ ಹೇಳ್ಬಾರ್ದ? ಅಮ್ಮ ಇವಾಗ ಬಂದು ಹೋದ್ಲಲ್ಲಮ್ಮ ಅನನ್ಯ ಅಂತ, ಅವಳಂತೂ ನನ್ ಮದುವೆ ಆಗಲ್ಲ. ಅವಳು ಏನೇನೋ ಹೇಳಿದಾಳ ಅಷ್ಟೇ ನಿನ್ ಹತ್ರ. ಓಹೋ, ಏನ್ ಸಮಾಚಾರ, ಏನ್ ವಿಷಯ? ಇಬ್ರು ಲವ್ ಮಾಡ್ತಾ ಇದ್ದೀರಾ ಅಂದ್ರೆ ಅವಳು ನಿನಗೇನು ಹೇಳಿಲ್ವಾ? ಅವಳೇನು ಹೇಳಿಲ್ಲ, ಈಗ ನೀನ ಹೇಳ್ತಾ ಇದೆಯಲ್ಲ. ಹಾಗಾದ್ರೆ ಅವಳು ನಿನ್ನ ಇಷ್ಟ ಪಡ್ತಾ ಇದ್ದಾಳೆ ಅಂತಾಯ್ತು. ಅದಕ್ಕೆ ಮನೆಲ್ಲ ನಿನ್ನ ಹುಡುಕ್ತಾ ಇದ್ಲು, ನೀನ್ ಕಾಣ್ತೀಯೋ ಇಲ್ವೋ ಅಂತ. ಕಳ್ಳ ಅಮ್ಮನ ಹತ್ರನೇ ಎಲ್ಲ ಬಚ್ಚಿಡ್ತಾ ಇದ್ಯಾ? ಹಲೋ, ಹೇಗಿತ್ತು? ಅಯ್ಯೋ, ನಾನೇನ್ ಮಾಡ್ದೆ? ಮುಂದೆ ಹೀಗಾಗ್ಬೋದು ಅಂತ ಕಲ್ಪನೆ ಮಾಡ್ಕೊಂಡು ಹೇಳ್ದೆ ಅಷ್ಟೆ. ನೀವಲ್ಲಿಂದ ಹೊರಡ್ಬಿಟ್ರಿ, ಅದಕ್ಕೆ ನಾನೇನ್ ಮಾಡ್ಲಿ? ಏ ಆದಿ,